ಗರ್ದಿಗೆ ಮತ್ತೆ ಆತ್ಮೀಯರಿಗೆ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಕೊಡ್ರಿ. ಈ ರಾಜಕೀಯ ಪಕ್ಷಗಳ ದೊಡ್ಡ ಪ್ರಮಾಣದಾಗ ಪ್ರತಿಭಟನೆ ಮಾಡಬೇಕಾದ್ರೆ ಜನರನ್ನ ಹೆಂಗೆ ಕೂಡಿಸ್ತಾರೋ ಅಂಥೇಳಿ ಭಾಳ ಸಮೀಪದಿಂದ ನೋಡಿದವ ನಾನು. ಈಗ ಒಂದು 7-8 ವರ್ಷದ ಹಿಂದಿರಬೇಕು, ನಾನು ಒಬ್ಬರ ಬೆಂಗಳೂರಿನಾಗ ರಾಜಕೀಯ ದುರಿಂದ್ರ ಮನೆಯಾಗಿದ್ದೀನಿ. ಒಂದು ಪ್ರತಿಭಟನೆ ಮಾಡೋ ಸಲುವಾಗಿ ಅವಾಗ ಒಂದೂವರೆ ಲಕ್ಷ ಮಂದಿ ಕೂಡಿಸ್ಬೇಕಂತ ಚರ್ಚೆ ನಡೆದಿತ್ತು. ನಾನು ಇದ್ದೀನಿ ಅಲ್ಲಿ ಆ ಚರ್ಚಾದಾಗ. ಆಮೇಲೆ ಅಷ್ಟೊಳಗೆ ಅವರ ಅಲ್ಲಿ ಅವ್ರು ಮಾತಾಡಕತ್ತಾರೆ, 1 ಲಕ್ಷ ಯಾಕ್ರಿ 5 ಲಕ್ಷ ಮಂದಿನ ನನಗೆ ಕೂಡಿಸೋ ಜವಾಬ್ದಾರಿ ಕೊಡ್ರಿ ಅಂತೇಳಿ ಅಲ್ಲಿ ಒಬ್ಬ ಪುಡಾರಿ, ಬೆಂಗಳೂರಿನೊಬ್ಬ ಪುಡಾರಿ ಹೇಳ್ದ. ಎಲ್ಲರೂ ಅವನ ಕಡೆ ನೋಡಕತ್ತಾರೆ. 5 ಲಕ್ಷ ಮಂದಿನ ಏನು ನೋಡ್ದ, ನೀವು MLA MP ಏನು ದೊಡ್ಡ ಮಾಸ್ ಲೀಡರ್ ಅಲ್ಲ ಅಂತ ಅನ್ನಕತ್ತಾರೆ. ಅವ ಏನು ಹೇಳಿದ, ಬೆಂಗಳೂರಾಗ ಒಂದು 3-4 ಮಂದಿ ಅದಾರೆ, ಅವ್ರಿಗೆ ನಾವು ಗುತ್ತಿಗೆ ಕೊಡೋಣ ಮಂದಿ ಕುಡ್ಸಕ್ಕೆ, ಪೇಮೆಂಟ್ ಮ್ಯಾಗ ಜೆಂಡಾ ಕೊಡೋಣ, ನೀವು ಯಾವ ಟೈಮ್ ಕೇಳಲಿ ಬಾ ಅಂತಾರೆ. ಏನು ಸ್ಲೋಗನ್ಗಳು ನಾವು ಬರೆದು ಕೊಟ್ಟಿರ್ತೀವಲ್ಲ, ಅದಕ್ಕೊಬ್ಬ ಮೇನ್ ಮನುಷ್ಯ ಇರ್ತಾನೋ, ಅವೇನು ಜೈಕಾರ ಅಂದ್ರೆ ಜೈಕಾರ, ಧಿಕ್ಕಾರ ಅಂದ್ರೆ ಧಿಕ್ಕಾರ. ಆದರೆ ಜೈಕಾರ ಅನ್ನುವಲ್ಲಿ ಧಿಕ್ಕಾರ ಅನ್ನುವಲ್ಲಿ ಜೈಕಾರ ಆಗೋದನ್ನ ಘೋಷಣೆಗಳನ್ನ ಹೇಳೋದ್ನಾಗ ಭಾಳ ಹುಷಾರ್ಲಿ ಹೇಳುವಂಥ ಮಂದಿ ನನಗೆ ಕೊಡಬೇಕಂತ ಹೇಳಿದವು. ಹಂಗೆ ಇವತ್ತು ಒಂದು ಏನಾಗೈತಂದ್ರೆ ಜೈ ಅನ್ನೋದು ಹೋಗಿ ಧಿಕ್ಕಾರ ಅನ್ನೋದು ಹೋಗಿ ಜೈ ಆದಂಥ ಒಂದು ಘಟನೆ. ಖಾನಾಪುರ ಕ್ಷೇತ್ರದ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರ ಕ್ಷೇತ್ರದಾಗ ಆಗೈತಿ. 2 ದಿವಸದಿಂದ ವೈರಲ್ ಆಗತ್ತೈತಿ ಇದೆ. ಕೇಂದ್ರ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ಪೆಟ್ರೋಲ್ ಡೀಸೆಲ್ ಹೆಚ್ಚಾದದಕ್ಕೆ ಪ್ರತಿಭಟನೆ ನಡೆಸೋ ಟೈಮ್ದಾಗ ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂದ ಒಂದು ಮುಜುಗರಾದಂಥ ಒಂದು ಘಟನೆ ವಿಡಿಯೋ ವೈರಲ್ ಆಗತ್ತೈತಿ. ಈಗ ಹೇಳಿ ನಾ ಮ್ಯಾಲಿಂದ ನಿಮಗೆ. ಈಗ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಬಗ್ಗೆ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಕೆಲವು ದಿನಗಳ ಹಿಂದೆ ಬೆಳಗಾವಿ SP ಹೇಮಂತ್ ನಿಂಬಾಳ್ಕರ್ ಅವರ ಭಾಳ ಖಡಕ್ ಅಧಿಕಾರಿ, ರೌಡಿಗಳನ್ನಾಗಲಿ ಯಾವುದೇ ಒಂದು ಬೆಳಗಾವಿ ಜಿಲ್ಲಾದಾಗ ಅವ್ರು ಇರೋ ಮಟ್ಟ ಭಾಳಷ್ಟು ಬೆಳಗಾವಿ ಶಾಂತಿ ಇತ್ತು. ಯಾವುದನ್ನೂ ಅವರ ಅನ್ಯಾಯ ಅತ್ಯಾಚಾರ ಅಥವಾ ಈ 2 ನಂಬರ್ ದಂಧೆದವ್ರ ಅವ್ರು ಅಂದ್ರೆ ಭಾಳ ಅಂಜಿ ಊರ ಬಿಟ್ಟಿದ್ರು ಅವ್ರು ಇರೋ ಮಟ್ಟ. ಅವ್ರದ್ದೊಂದು ಟೀಮು ಇತ್ತು ಹಂಗೆ ಅವಾಗ ಬೆಳಗಾವಿದಾಗ, ನಿಂಬಾಳ್ಕರ್ ಸಾಹೇಬ್ರದ್ದೊಂದು ಟೀಮ್ ಇತ್ತಂತ ಜನ ಮಾತಾಡ್ತಾರೆ. ಇವತ್ತು ಹೇಮಂತ್ ನಿಂಬಾಳ್ಕರ್ ಸಾಹೇಬ್ ಅವ್ರನ್ನ ಕೂಡ IMA ಪ್ರಕರಣದಾಗ ಸಿಗಿಸ್ಬೇಕು ಮಾಡಿದ್ರು, ಆದರೂ ಅವ್ರು ಇವತ್ತು ಗ್ರೀನ್ ಚೀಟ್ ತೊಗೊಂಡು ಹೊರಗೆ ಬಂದಾರ. ಇವತ್ತು ಖಾನಾಪುರ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವ್ರ ಪತ್ನಿ ಅಂಜಲಿ ನಿಂಬಾಳ್ಕರ್ ಅವರು ಒಂದು ರಾಜಕೀಯ ಕುಟುಂಬದಿಂದ, ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಸಂಬಂಧಿಕರು, ರಕ್ತ ಸಂಬಂಧಿಕರು, ಒಂದು ರಾಜಕೀಯ ಕುಟುಂಬದಿಂದ ಬಂದವರು. 8 ವರ್ಷಗಳ ಹಿಂದೆ ಖಾನಾಪುರ ಶಾಸಕಿ ಆಗಬೇಕಂತೇಳಿ ಪ್ರಯತ್ನ ಮಾಡಿದವರು. ಅವಾಗ ಪಕ್ಷೇತರ ನಿಂತ ಬೀಳ್ತಾರೆ, ಅವಾಗ ಅಲ್ಲಿ ಅವ್ರದ್ದು ಕೆಲಸ ಆಗೋದಿಲ್ಲ. ಆದರೂ ಬಿದ್ದ ನಂತರ ಕೂಡ ಅವರ ಆ ಖಾನಾಪುರ ನಂಟು ಬಿಡೋದಿಲ್ಲ. ಪ್ರತಿಯೊಂದು ಹಳ್ಳಿಗೆ ಹೋಗೋದು, ಬಡವರ ಕಷ್ಟ ಸುಖ ಹೋಗಿ ಕುಂಡೋದು, ಮಾತಾಡೋದು, ಒಂದು ಭಾಳ ದೊಡ್ಡ ಪ್ರಯತ್ನ ಮಾಡಿ ಕಳೆದ ಚುನಾವಣೆಯೊಳಗೆ ಕಾಂಗ್ರೆಸ್ ಟಿಕೆಟ್ ತೊಗೊಂಡು ಆರಿಸಿ ಬರ್ತಾರೆ. ಅರವಿಂದ್ ಪಾಟೀಲ್ರನ್ನ ಸೋರಿಸಿ ಆರಿಸಿ ಬರ್ತಾರೆ ಅವರು. ಆರಿಸಿ ಬಂದಾಗ ಇವತ್ತಿಗೂ ಅವ್ರು ಕೊರೋನಾದಾಗ ಸಾಕಷ್ಟು ಕೆಲಸ ಮಾಡತ್ತಾರಂತ ನಮ್ಮ ವರದಿಗಾರ ರಿಪೋರ್ಟ್ ಕೊಡ್ತಾನೆ. ಆದರೆ ಅವರು ಆನಂತರ DCC ಬ್ಯಾಂಕ್ ಚುನಾವಣೆಯೊಳಗೆ ಸ್ವಲ್ಪ ಹೋಟ್ಲೆ ಬೀಳ್ತಾರೆ. ಅವತ್ತು ಅವರು ಬಿದ್ದರೂ ಅವತ್ತು ಅರವಿಂದ್ ಪಾಟೀಲ್ರ ಶಿಷ್ಯರ ಜೈಕಾರ ಆಗ್ತಿರ್ತಾರೆ. ಅವತ್ತು ನನಗಿನ್ನೂ ಅದು
ಆ ಕ್ಲಿಪ್ಪಿಂಗ್ ಐತ್ ನನ್ನ ಕಡೆ. ಅವರ ಇಳಿದ ಕ್ಯಾಸ ಅರವಿಂದ್ ಪಾಟೀಲ್ರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಹೋಗ್ತಾರೆ. ಅಂತ ಒಂದು ದೊಡ್ಡ ಗುಣದ ಹೆಣ್ಮಗಳು. ಆದ್ರೆ ಇದು ಒಂದು ಪಾರಿಶ್ವಾಡ ಪೆಟ್ರೋಲ್ ಬಂಕಿನೊಳಗ ಅವರ ನೇತೃತ್ವದೊಳಗೆ ನಡೆದ ಒಂದು ಪ್ರತಿಭಟನೆಯೊಳಗೆ ಇದು ಹೆಂಗೆ ಬಂತು ಅಂತ ಜನ ಚರ್ಚೆ ಮಾಡತ್ತಾರೆ ಅಲ್ಲಿ ಆ ಭಾಗದವರು. ಇವತ್ತು ಅದನ್ನೆಲ್ಲ ನೋಡಿದ್ರೆ ಇವತ್ತು ಪೊಲೀಸ್ ಫ್ಯಾಮಿಲಿಯಿಂದ ಬಂದವರು ನಿಂಬಾಳ್ಕರ್ ಅವರು. ಇವ್ರು ಯಾರು ಬಿ ಜೆ ಪಿ ಕಾರ್ಯಕರ್ತರು ಕೂಗಿದಾರೋ ಅಥವಾ ಕಾಂಗ್ರೆಸ್ನವ್ರು ಕೂಗಿದಾರೋ, ಯಾರು ಅವ್ರ ಹೆಸರು ಕೆಡ್ಸಾಕೆ ಮಾಡಿದಾರೋ ಅಂತೇಳಿ ಒಂದು ಚರ್ಚಾ ಶುರು ಆಗೈತೆ ಖಾನಾಪುರ ತಾಲೂಕಿನಂಥ ತಾಲೂಕಿನಾಗ. ಅದಕ್ಕೆ ದಕ್ಷ ಪೊಲೀಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಅವ್ರಿಗೆ ಇದೇನು ದೊಡ್ಡ ಮಾತಲ್ಲ, ಅವ್ನು ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಅವು ಹೆಸರು ಕೆಡ್ಸಾಕೆ ಮಾಡಿದಾರೋ ಏನು ಮಾಡಿದಾರೆ, ಇದು ತನಿಖೆ ಆಗಬೇಕು, ನಿಮ್ಮ ವಾಹಿನಿ ಒಳಗೆ ಬರಬೇಕ್ರಿ ಅಂತೇಳಿ ಭಾಳ ಮಂದಿ ಹೇಳಿದ್ರಿಂದ ಇದನ್ನು ಹೇಳತ್ತೇನೆ. ಅವ್ರು ಯಾರು ಅದಾರ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಈ ಬಗ್ಗೆ ನಮಗೂ ಯಾಕೋ ನೋಡೋನ್ ತಡಿ, ಇದೇನ ಇವ್ರೇನು ರೊಕ್ಕ ತೊಗೊಂಡು ಪ್ರತಿಭಟನೆಗೆ ಬಂದಿರೇನ ನೋಡೋನ್ ತಡಿ, ಹೇಳಲ್ಲ ಬೆಂಗಳೂರಾಗ ಅಂಥ ಮೈಂಡ್ ಸಿಗ್ತೈತಿ, ಅಂಥದ್ದೇರೆ ಮಾಡಿದಾರೇನಂತ ನಮ್ಮ ಜಿಲ್ಲಾ ಅಧ್ಯಕ್ಷ ವಿನಯ್ ನಾವಲ್ಗಟ್ಟಿ ಅವ್ರಿಗೆ ಫೋನ್ ಹಚ್ಚಿನಿ. ನಿಂಬಾಳ್ಕರ್ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿದ್ರು, ಅವರು ಯಾಕೋ ನಾಟ್ ರೀಚೇಬಲ್ ಬಂತು. ಈ ವಿನಯ್ ನಾವಲ್ಗಟ್ಟಿ ಅವರ ಏನ್ ಹೇಳಿದಾರ ಅದನ್ನು ಕೇಳ್ರಿ. ಅದೇನಾಗೈತ್ರಿ, ಈ ಘೋಷಣಾ ಕೂಗ್ತಿರ್ತೀವಲ್ಲ ನಾವು, ಕೂಗು ಮುಂದ ಬಿಜೆಪಿ ಬಿಜೆಪಿಗೆ ಧಿಕ್ಕಾರ, ಮೋದಿಗೆ ಧಿಕ್ಕಾರ ಕೊದರ್ತಿರ್ತೀವಲ್ಲ, ಅವಾಗ ಏನಾಗಿಬಿಡತಿ, ನಡು ಸ್ಲೋಗನ್ ಚೇಂಜ್ ಮಾಡಿಬಿಡ್ತೀವಿ. ನಡು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಏನಾಯ್ತ, ಅರ್ಧ ಕೂತ್ರಿ ಧಿಕ್ಕಾರ ಧಿಕ್ಕಾರ, ಅರ್ಧ ಮಂದಿ ಧಿಕ್ಕಾರ ಕೊದರ್ತಾರಲ್ಲ, ಅರ್ಧ ಮಂದಿ ಗೊತ್ತಾ ತಿಳೋದ ಏನಂದ್ರ ಅವ್ರಿಗೆ ಮಿಕ್ಸ್ ಮಾಡ್ಬಾರ್ದು ನೋಡಿ, ಅವ್ರದ್ದು ಫೋನ್ ಹತ್ತಲಿಲ್ಲ, ನಾ ಉಳ್ಕಿದವ್ರಿಗೆ ಹಚ್ಚಿದ್ನಿ. ಇವತ್ತ ಪ್ರತಿಭಟನೆಗಳ ಮಾಡಾಕ ನಾವ ಹಿಂಗ ಆದು ಅಂದ್ರ ಆ ಜನ ಅದನ್ನ ಅಪಾರ್ಥ ತಿಳ್ಕೊತೈತಿ. ಇದನ್ನ ರಾಜಕೀಯ ನಾಯಕರು ಪ್ರತಿಭಟನೆ ಮಾಡೋತಿನಾಗ ಜೈಕಾರ ಹಾಕುವಲ್ಲಿ ಜೈಕಾರ ಹಾಕ್ಬೇಕು, ಧಿಕ್ಕಾರ ಹಾಕುವಲ್ಲಿ ಧಿಕ್ಕಾರ ಹಾಕ್ಬೇಕಂತ ಹೇಳಿ ಈ ಜನ ಮಾತಾಡಿದ್ದನ್ನ ನಿಮ್ ಮುಂದೆ ಹೇಳ್ತೇನೆ. ನಮಸ್ಕಾರ.